ನಿನ್ನೆ ಪಂದ್ಯದಲ್ಲೂ ಕೂಡ ವಿರಾಟ್ ಕೊಹ್ಲಿ ಮೂರನೇ ಬಾರಿಗೆ ಈ ಸೀಸನ್ ಅಲ್ಲಿ ಗೋಲ್ಡನ್ ಡಕ್ ಔಟ್ ಆದ್ರು. ಇನ್ನ ಖುಷಿ ವಿಚಾರ ಏನಪ್ಪಾ ಅಂದ್ರೆ, ವಿರಾಟ್ ಕೊಹ್ಲಿ ಈ ರೀತಿ ಸತತವಾಗಿ ಫ್ಲಾಪ್ ಆಗ್ತಿದ್ರು ಕೂಡ ನಮ್ಮ ಆರ್ ಸಿ ಬಿಯ ಬ್ಯಾಟ್ಸ್ಮನ್ ಗಳು ಕಡಿಮೆ ಟಾರ್ಗೆಟ್ ಅನ್ನ ಕೊಡ್ತಾ ಇಲ್ಲ. ನಿನ್ನೆ ಪಂದ್ಯದಲ್ಲೂ ಕೂಡ ಕೊಹ್ಲಿಯನ್ನ ಬಿಟ್ರೆ ಅಷ್ಟು ಜನ ಬ್ಯಾಟ್ಸ್ಮನ್ ಗಳು ತುಂಬಾ ಒಳ್ಳೆ ಆಟವನ್ನ ಆಡ್ತಾರೆ. ಕ್ಯಾಪ್ಟನ್ ಫಾಫ್ ಡುಪ್ಲೆಸಿ 50 ಬಾಲ್ ಗೆ 73 ರನ್ ಗಳಿಸಿ ನಾಟ್ ಔಟ್ ಆಗಿ ಉಳಿದ್ರೆ, ಮ್ಯಾಕ್ಸ್ವೆಲ್ ಕೂಡ 33, ರಜತ್ ಪಾಟಿದಾರ್ 48 ರನ್ ಗಳಿಸಿದ್ದಾರೆ. ಆದ್ರೆ ಇನ್ನಿಂಗ್ಸ್ ಕೊನೆಯಲ್ಲಿ ದೊಡ್ಡದಾಗಿ ಮ್ಯಾಜಿಕ್ ಅನ್ನ ಮಾಡಿದ್ದು ಅಂದ್ರೆ ಫಿನಿಷರ್ ದಿನೇಶ್ ಕಾರ್ತಿಕ್. ದಿನೇಶ್ ಕಾರ್ತಿಕ್ ನಿನ್ನೆ ಪಂದ್ಯದಲ್ಲಿ ಕೇವಲ 8 ಬಾಲ್ ಗಳನ್ನ ಫೇಸ್ ಮಾಡಿದ್ದು, ಆದ್ರೆ ಕಾರ್ತಿಕ್ ಬ್ಯಾಟ್ ನಿಂದ ಬಂದಿದ್ದು ಬರೋಬ್ಬರಿ 30 ರನ್ಗಳು. ಈ 8 ಬಾಲ್ ಗಳಲ್ಲಿ 4 ಸಿಕ್ಸರ್ ಹಾಗೂ 1 ಬೌಂಡರಿ ಹೊಡೆಯುವ ಮುಖಾಂತರ ದಿನೇಶ್ ಕಾರ್ತಿಕ್ ನಿನ್ನೆ 375 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಿದ್ರು. ಇನ್ನಿಂಗ್ಸ್ ನ ಕೊನೆ ಓವರ್ ನಲ್ಲಿ ದಿನೇಶ್ ಕಾರ್ತಿಕ್ 25 ರನ್ಗಳನ್ನ ಸಿಡಿಸ್ತಾರೆ. ಇನ್ನ ಇನ್ನಿಂಗ್ಸ್ ಮುಗಿದು ವಾಪಸ್ ಸ್ಟ್ಯಾಂಡ್ಸ್ ಕಡೆಗೆ ನಡೀತಿರುವಾಗ ದಿನೇಶ್ ಕಾರ್ತಿಕ್ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ವಿರಾಟ್ ಕೊಹ್ಲಿ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಬೋರ್ಡೌನ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಈ ರೀತಿ ದಿನೇಶ್ ಕಾರ್ತಿಕ್ ಗೆ ಬೋರ್ಡೌನ್ ಮಾಡ್ತಿರುವಂತಹ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಇನ್ನ 193 ರನ್ಗಳ ದೊಡ್ಡ ಟಾರ್ಗೆಟ್ ಅನ್ನ ಚೇಸ್ ಮಾಡೋದಕ್ಕೆ ಬಂದಂತ ಎಸ್ ಆರ್ ಎಚ್ 125 ರನ್ ಗಳಿಸಿ ಆಲ್ ಔಟ್ ಆಗ್ಬಿಡ್ತಾರೆ. ಎಸ್ ಆರ್ ಎಚ್ ಪರ ರಾಹುಲ್ ತ್ರಿಪಾಠಿಯನ್ನ ಬಿಟ್ಟರೆ ಬೇರೆ ಯಾರು ಕೂಡ ಹೇಳ್ಕೊಳ್ಳುವಂತ ಆಟವನ್ನ ಆಡೋದಿಲ್ಲ. ಇನ್ನ ಆರ್ ಸಿ ಬಿ ಪರ ವನಿಂದು ಹಸರಂಗ 4 ಓವರ್ ಗಳಲ್ಲಿ 18 ರನ್ ಅನ್ನ ಕೊಟ್ಟು 5 ವಿಕೆಟ್ ಅನ್ನ ಪಡ್ಕೋತಾರೆ.